ಏನನ್ಸುತ್ತೆ ಅಣ್ಣ, ಬಿಗ್ ಬಾಸ್ ದಿನಗಳು ನೆನಪಾಗುತ್ತಾ, ಮೆಲ್ಕ್ ಹಾಕ್ತಾ ಇರ್ತೀರಾ ಹೊರಗಡೆ ಬಂದ್ಮೇಲೆ ಪೂರ್ತಿ ನೋಡಿದ್ರ? ಕೆಲವೊಂದು ಸಣ್ಣ ಪುಟ್ಟ ಅಲ್ಲಿ ನಮ್ಮಿಂದೇ ಮಾತಾಡಿರ್ತಾರ ಅವೆಲ್ಲ, ಅದನ್ನ ನೋಡಿದಾಗ ಅವ್ರ ಮೇಲೆ ದೂರ ಕಡಿಮೆ ಆಗ್ತದೆ. ಅದಕ್ಕೆ ನಾನು ಅವೆಲ್ಲ ನೋಡ್ತೀನಿ. ಸೆಲೆಬ್ರಿಟಿ ಅಂತ ಮಾಡೋದು ಯಾರು ಜನ, ಜನತೆ ಸಿಕ್ಕಿಲ್ಲ ಅಂತಂದಾಗ ಏನ್ ಸೆಲೆಬ್ರಿಟಿ? ಜನ ಜೊತೆ ಬೆರೀತಿದ್ ಮೇಲೆ ಆ ಸ್ಥಾನಮಾನ ಏನು? ಎಜುಕೇಶನ್ ಸಿಸ್ಟಮ್ ಏನಾಗ್ಬಿಡುತ್ತೆ ಇವಾಗ ಅಂತಂದ್ರೆ, ಇವತ್ತು ಪ್ರೆಸೆಂಟ್ ಹೇಳ್ತೀನಿ ನೋಡ್ರಿ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳೋದು ಯಾರೋ? ಎಜುಕೇಶನ್ ಇದೇನ್ ಸಿಸ್ಟಮ್ ಇದು? ತಂದೆ ತಾಯಿ ಓದಿರ್ಬೇಕು, ಮಕ್ಕಳು ಓದ್ಬೇಕು ಅಂತಂದ್ರೆ ಅವಾಗ ಕೂಲಿ ಮಾಡೋ ಮಕ್ಳು ಕೂಲಿ ಮಾಡ್ಕೊಂಡೇ ಇರ್ಬೇಕು. ನಿಮಗೂ ಹೇಳ್ತೀನಿ ನೋಡ್ರಿ, ಸೇವೆ ಅಂತ ಮಾಡ್ರಿ. ನೀವೇನು 10 ರೂಪಾಯಿ ಅಂತ ಸೇವೆ ತರ ಮಾಡ್ತಿರೋ, 1,000 ರೂಪಾಯಿ ರಿಟರ್ನ್ ಕೊಡ್ತಾನೆ ಭಗವಂತನು ನಿಮ್ಗ. ಬಸವನ್ ದೇವ್ರನ್ನ ನಾವು ಕರೆಕ್ಟ್ ಆಗಿ ಸೇವೆ ಮಾಡ್ರೆ ತುಂಬಿನ ಕಳಸ ಇಟ್ಟು ಮೆರೆಸ್ತಾನೆ ನಮ್ಮನ್ನ. ಆತನಕೇನಾರ ಮೋಸ ಮಾಡಿದ್ರೆ ಕಾಲ ಹಾಳಾಗಿ ಮಾತಾಡ ತುಳಿದು ಬಿಡ್ತಾನೆ. ನೀರ್ ಬಾಟ್ಲ್ ಒಂದ್ ಎತ್ಕೊಂಬಾರ ಕುಡಿಯಕ ಸ್ಟಾರ್ಟ್ ಮಾಡೋಣ. ವೀಕೆಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಮಗೆ ಗೆಸ್ಟ್ ಆಗಿ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳ್ತಾ ಸುಸ್ವಾಗತ ಕೊಡ್ತಾ ಇದ್ದೀನಿ ದ ವೀಕೆಂಡ್ ಕನ್ನಡಿಗ ಪಾಡ್ಕಾಸ್ಟ್. ಹಾ ಇಲ್ಲಿ ಅಣ್ಣ, ನೀವು ಬಿಗ್ ಬಾಸ್ ಹೋಗೋಕ್ಕೂ ಮುಂಚೆ ನಿಮ್ದು ಆ ಡೈಲಾಗ್ ಇದೆಯಲ್ಲ ನಮ್ಮ ತಂದೆಯವ್ರದ್ದು, ಅದಕ್ಕೆ ನಾನು ಅನುಭವಿಸ್ತಾ ಇರೋದು. ನಿಮ್ಮ ಅಪ್ಪನ ದುಡ್ಡು ಇಟ್ಕೊಂಡು ನೀವು ಶೋಕಿ ಮಾಡ್ತಾ ಇದ್ದೀನಿ. ಹೌದು, ನಮ್ಮ ಅಪ್ಪ ನಾನೇ ಹುಟ್ಟಿರೋದು. ನೀವು ಯಾರಾದ್ರೂ ಹುಟ್ಟಿದ್ರೆ ಬಂದು ನೀವು ಮಾಡಿದ್ರೆ ಶೋಕಿ ನಮ್ಮ ಅಪ್ಪನ ದುಡ್ಡು. ಅದರಿಂದ ಭಾಳ ಫೇಮಸ್ ಆಗಿದ್ರಿ. ಅದಾದ್ಮೇಲೆ ಹಳ್ಳಿ ಕಾರ್ ಒಡೆಯ ಅಂತ ನಿಮ್ ಬಂತು. ಅದಾದ್ಮೇಲೆ ಬಿಗ್ ಬಾಸ್ ಹೋದ್ಮೇಲೆ ನೀವು ಆಟ ಆಡಿದ ರೀತಿ, ಜೊತೆಗೆ ನೀವು ತುಕಾಲಿ ಸಂತೋಷ್ ಅಣ್ಣ ಅವ್ರ ಜೊತೆ ಕೂತಿ ಮಾತಾಡಿದ್ದು ಭಾಳ ಇಷ್ಟ ಆಯಿತು. ಅದರಿಂದ ತುಂಬ ಅಭಿಮಾನಿಗಳು ಬಂದರು. ಏನನ್ಸುತ್ತೆ ಅಣ್ಣ, ಬಿಗ್ ಬಾಸ್ ದಿನಗಳು ನೆನಪಾಗುತ್ತಾ, ಮೆಲ್ಕ್ ಹಾಕ್ತಾ ಇರ್ತೀರಾ? ಹೌದು, ಮಿಸ್ ಮಾಡ್ಕೋತೀರಾ ಜೀವನದಲ್ಲಿ? ಅದು ಆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಮನುಷ್ಯ, ಅದು ಯಾರೇ ಆಗಲಿ. ಯಾಕಂತಂದ್ರೆ ಒಂದು ಹೊಸ ಜಗತ್ತು, ಒಂದು 17 ಜನ ಎಲ್ಲ ಒಬ್ರಿಗೊಬ್ರು ಗೊತ್ತಿಲ್ಲದಿರೋ ಇರೋರು, ಕೆಲವರು ಗೊತ್ತಿರೋರು ಇದ್ರು. ಬಟ್ ನನಗೆ ಆ ಪಾರ್ಟಿಗೆ ಫಸ್ಟೇ ಗೊತ್ತಿರೋರು ಇದ್ದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರ್ತಾ ಇದ್ರಿ. ಅಂದ್ರೆ ಏನು ಗೊತ್ತಿಲ್ದಿರ ಹೋಗಿ ನಾವು ಒಂದು ಫ್ರೆಂಡ್ಶಿಪ್ ಮಾಡೋದಿದೆಯಲ್ಲ, ಒಂದು ಹೊಸ ಪ್ರಪಂಚ ಅದು. ಆ ಕಾರಣಕ್ಕ ನಮ್ಮವ್ರನ್ನ ಬಿಟ್ಟು ಸ್ನೇಹಿತರನ್ನ ಯಾರು ಅಲ್ಲಿ ಏನು ಏನು ಗೊತ್ತಾಗಲ್ಲ, ಟೈಮೇ ಗೊತ್ತಿಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ಎಷ್ಟೊತ್ತು ಯಾವ ನಾವೇನು ಮಾಡ್ತಾ ಇದ್ರು ಅಂತ ಗೊತ್ತಿಲ್ಲ. ಯಾವುದೋ ಒಂದು ಧ್ವನಿಗೆ ನಾವು ಅಲ್ಲಿ ಶರಣಾಗಿರ್ತೀವಿ. ಅದು ಒಂಥರ ಹೆಂಗೆ ಅಂತಂದ್ರೆ ಒಂದು ಓಲ್ಡ್ ವರ್ಲ್ಡ್ ಒಂದು ಲೈಫ್ನ ಅವರೆಲ್ಲ ಬಣ್ಣದ ಜಗತ್ತಿಂದ ಬಂದವರು. ನೀವು ಫಸ್ಟ್ ಟೈಮ್ ಅದು ಕ್ಯಾಮ್ರಾ ಎಲ್ಲ, ನಾನು ಇದನ್ನ 2-3 ಸಲ ಹೇಳಿದ್ದೆ ಒಳಗಡೆ. ಆಗ ಸುದೀಪ್ ಅಣ್ಣ ಬೈದ್ರು, ಹೇಳಕ್ ಹೋಗ್ಬೇಡ್ರಿ, ಯಾರನ್ನು ಹುಟ್ಟಿಸ್ತಾ ಯಾರನ್ನು ತಿಳ್ಕೊಂಡಿರಲ್ಲ ಬೆಳೀತಾ ಅಂತ. ಆಮೇಲೆ ನನಗೆ ಕಿಚ್ಚನ ಚಪ್ಪಾಳೆ ಬಂದಿದ್ದೇನೆ, ನಾನು ಆಕ್ಟಿಂಗ್ ಮಾಡಿದ್ಕ ಹೌದು ತುಂಬಾ ಚೆನ್ನಾಗಿ ಮಾಡಿದ್ರಿ, ನಿಮ್ಮಲ್ಲಿ ಒಬ್ಬ ನಟ ಇದಾರೆ ಅಂತ ಅಣ್ಣ ಹೇಳ್ತಾ ಇದ್ರು. ಪರ್ಫಾರ್ಮ್ ಮಾಡಿದ್ರಿ ಸಟಲ್ ಆಗಿ, ಏನೋ ಯಾರು ಆಕ್ಟ್ ಮಾಡ್ತಾ ಇದ್ರು ಅನ್ನಿಸ್ಲಿಲ್ಲ, ಕಾನ್ಫಿಡೆಂಟ್ ಆಗಿ ಒಂದು ಇಂಪ್ರೂವ್ಮೆಂಟ್ ಆಗಿ ಅದ್ಭುತವಾಗಿ ಮಾಡಿದ್ರಿ. ನೀವು ಸೇರಿದಂತ ಫೀಲ್ಡ್ ಅಲ್ಲ, ಬಟ್ ಚೆನ್ನಾಗಿ ಮಾಡಿದ್ರಿ, ಅದ್ಭುತವಾಗಿ ಮಾಡಿದ್ರಿ. ಈ ಒಂದೇ ಒಂದು ಕಾರಣಕ್ಕೆ ಈ ವಾರದ ಕಿಚ್ಚನ ಚಪ್ಪಾಳೆ ನಿಮಗೆ. ಇದು ಸಂತೋಷ್ ಅಣ್ಣ ಅವ್ರು ಆಗಾಗ ಸಿಗ್ತಿರ್ತಾರ ಅಣ್ಣ, ನೀವು ಮಿಸ್ ಮಾಡ್ಕೊತೀರಾ ಅವ್ರ ಜೊತೆ ಮಾತಾಡ್ತೀರಾ? ಹಾ ಸರ್, ಅವ್ರಿಗೂ ಬಿಸಿ ನಾನು ಬಿಸಿ. ಇವಾಗ ನನ್ನ ಫೀಲ್ಡೇ ಬೇರೆ, ಅವ್ರ ಫೀಲ್ಡೇ ಬೇರೆ. ಅವಾಗ ಅವಾಗ ನಾನು ಅಕ್ಷಯ್ ಸ್ಟುಡಿಯೋಗೆ ಹೋದಾಗೆಲ್ಲ ಸಿಗ್ತಾರೆ, ಅದು ಬಿಟ್ಟು ಹೊರಗಡೆ ಯಾವ್ದಾನು ಪ್ರೋಗ್ರಾಮ್ಸ್ ಅಲ್ಲಿ ಸಿಗ್ತಾರೆ. ಈಗ ಜಸ್ಟ್ ಒಂದು ಟ್ವಿಸ್ಟ್ ಬರ್ಬೇಕು, ಈಗ ನಿನ್ನ ತಮ್ಮನ ನೋಡಬೇಕು ಸರಿ ಚಿಕ್ಕಣ್ಣನ. ಈಗ ಅಡ್ಡ ಬೀಳೋದೇನು, ಗದ್ದೆ ಕಡ್ಡಿ ಹಚ್ಚೋದೇನು, ಆರತಿ ಬೆಳಗೋದೇನು, 5 ಗಂಟೆಗೆ ಎದ್ದು ಕುಂತ್ಕೊಳ್ಳೋದೇನು, ಯಾಕೆ 50 ಲಕ್ಷ ಹತ್ರದಲ್ಲಿ ಐತಲ್ಲ, ಈಗ ಮಾಡಲೇಬೇಕು ಟ್ರಿಪ್ಪು, ಕೈಗೊಂಡು ಟ್ರಿಪ್ಪು. ಅವ್ರ ಗೆಲುವನ್ನ ನಾನು ನೋಡ್ಬೇಕಣ್ಣ. ಯಾರನ್ನು ನೋಡಿದಾರ ಒಂದು ಬಾಂಧವ್ಯ ನಿಮ್ಮಿಬ್ಬರಲ್ಲಿ ಈ ಸೀಸನ್ ಅಲ್ಲಿ ನೋಡಿದೀವಿ ನಾವು, ನಿಷ್ಕಳಂಕವಾದಂತ ಒಂದು ಫ್ರೆಂಡ್ಶಿಪ್. ನಿಮ್ಗೆ ಏನ್ ಅನ್ಸುತ್ತೆ, ಅಲ್ಲಿ ಜಾಸ್ತಿ ನಗಿಸ್ತಾ ಇದ್ರು ಅನ್ಸುತ್ತಾ, ಇಲ್ಲಿ ಹೊರಗಡೆ ಜಾಸ್ತಿ ನಗ್ತಾ ಇದೀರಾ ಅನ್ಸ್ತಾ ಇದೆ? ಅದೇ ಟೋಟಲ್ ಡಿಫ್ರೆಂಟ್ ಅಲ್ಲ, ಡಿಫ್ರೆಂಟ್ ಅಲ್ಲಿರೋವರೆಗೂ ಅಲ್ಲದ್ದು ಅಷ್ಟೇ.
ಇಲ್ಲಿ ಬಂದ್ಮೇಲೆ ಇದು ಬೇರೆ ಜಗತ್ತು. ಇವಾಗ ನಾವು ದಿನ ನಾನು ಒಳಗಡೆನು ನಾನು ಇದ್ದಿದ್ದಂಗೇನೆ, ಇಲ್ಲಿರೋದು ಹಂಗೇನೆ ನಾರ್ಮಲ್ ಆಗಿ ಹಿಂಗೆ. ಹೌದು, ನಾನು ಭಾಷೆ ಇರ್ಬೋದು, ನಾನು ಯಾವುದು ನಾನು ಬದಲಾಯಿಸಿಲ್ಲ. ಯಾಕಂದ್ರೆ ನಮ್ಮತನ ನಾನು ಬಿಗ್ ಬಾಸ್ ಅನ್ನೋದು ಕೆಲವರು ಹೆಂಗ್ ತಿಳ್ಕೊಂಡಿದ್ದಾರೆ ಗೊತ್ತಿಲ್ಲ. ನಾನು ತಿಳ್ಕೊಂಡಿರೋದು ಏನಂದ್ರೆ ನಾವು ನಾವಾಗಿರೋದು. ಅಲ್ಲಿ ಗೇಮ್ಸ್ ಅಂತ ಕೊಡ್ತಾರೆ, ಏನಕ್ಕೋಸ್ಕರ ಕೊಡೋದು ಅಂದ್ರೆ ಎಂಟರ್ಟೈನ್ಮೆಂಟ್ಗೋಸ್ಕರ. ಇನ್ನು ಏನು ಇಲ್ಲ ಅಂತಂದ್ರೆ ಹಿಂಗೆ ಅಂತ ಅಂದ್ಬಿಟ್ಟು ಹಿಂದಿ ಬಿಗ್ ಬಾಸ್ ಅಲ್ಲಿ ಮೂರೇ ಟಾಸ್ಕ್ ಅಂತ ಆಡ್ಸಿದ್ದು ಟೋಟಲ್ ಬಿಗ್ ಬಾಸ್ ಅಲ್ಲಿ. ನನಗೊಂದ್ ದಿನಕ್ಕೆ ಮೂರ್ ಮೂರ್ ಆಡ್ಸೋರು, ಮೂರು ನಾಲ್ಕು. ಈ ಸಲ ಅದು ಏನು ಹ್ಯಾಪಿ ಬಿಗ್ ಬಾಸ್ ಅಂದ್ರೆ ಆ ಹ್ಯಾಪಿನ ತೆಗೆದು ಹಾಕ್ಬಿಟ್ರೆ ಅಷ್ಟು ಇತ್ತು ಈ ಸಲ ಬಿಗ್ ಬಾಸ್ ಅಲ್ಲಿ. ನಿಜ ಹೇಳ್ಬೇಕಂದ್ರೆ ಸಖತ್ ಜಗಳಗಳು ಇದು ಆಮೇಲೆ ನಮ್ ಸೀಸನ್ ಅಲ್ಲಿ. ಒಂದ್ ಐದ್ ನಿಮಿಷ ಇಲ್ಲ ಯಾವ್ದ ಒಂದ್ ಇದ್ ಮಾಡ್ತಾವ್ರೆ ಇಂಟರ್ವ್ಯೂ. ಹೊರಗಡೆ ಬಂದ್ಮೇಲೆ ಪೂರ್ತಿ ನೋಡಿದ್ರ ಅಣ್ಣ ಟೈಮ್ ಸಿಗ್ತಾ? ಅಣ್ಣ ನೀವು ನಂಬ್ತೀರೋ ಇಲ್ಲ, ಯಾವ್ದಾದ್ರು ಒಂದೊಂದು ಬಿಟ್ಟು ಅಲ್ಲಿ ತೋರಿಸಿದ್ರೆ ನೋಡಿದ್ರು. ನಾನು ಅದೇ ಕೆಲಸದಲ್ಲಿ ನಾವು ಆಲ್ರೆಡಿ ನಾವು ಅದನ್ನ ನೋಡ್ಕೊಂಡು ಬಂದಿದ್ರಲ್ಲಿ ಓನ್ ಎಕ್ಸ್ಪೀರಿಯನ್ಸ್ ಮಾಡಿರೋದು. ನಾವೇನ್ ನೋಡುತ್ತೀರಾ ಅದನ್ನ? ಅಲ್ಲ ನೀವು ಇನ್ನ ಕೆಲವೊಂದು ಸಣ್ಣ ಪುಟ್ಟ ಅಲ್ಲಿ ಇವಾಗ ಇನ್ನು ನಮ್ಮಿಂದೇ ಮಾತಾಡಿರ್ತಾರ ಅವೆಲ್ಲ ಅದನ್ನ ನೋಡಿದಾಗ ಅವ್ರ ಮೇಲೆ ದೂರ ಕಡಿಮೆ ಆಗ್ತದೆ. ಅದಕ್ಕೆ ನಾನು ಅವೆಲ್ಲ ನೋಡಕ್ ಹೋಗಿಲ್ಲ. ಖುಷಿ ನೋಡಿ, ಅದೊಂದು ಒಳ್ಳೆ ಒಪಿನಿಯನ್ ಅದು. ಅಣ್ಣ ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಅದೊಂದು ಸಣ್ಣ ಬ್ಯಾಡ್ ಇನ್ಸಿಡೆಂಟು, ನೀವು ವಾಪಸ್ ಬಂದ್ರಿ ಆಮೇಲೆ ನಿಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು ನನ್ಗೆ ಇಲ್ಲಿ ಇರಕ್ ಆಗಲ್ಲ ಅಂತ. ಯಾಕೆ ನನ್ಗೆ ಹಂಗ ಅನಿಸ್ತು ಅಂತಂದ್ರೆ, ನನಗೆ ನನ್ನ ತಾಯಿನೇ ನನಗೆ ಪ್ರಪಂಚ, ದನಕರುಗಳು. ಇಲ್ಲಿ ನಾನು ಒಳಗಡೆ ಇದ್ದೋಗಿದ್ದೀನಿ, ಇಲ್ಲಿ ಏನಾಯ್ತು ಅನ್ನೋದು ನನಗೆ ಒಂದು ಇಂಟಿಮೇಷನ್ ಇಲ್ಲ. ಆ ಕಾರಣಕ್ಕೆ ನಾನು ಇರೇಬಾರ್ದು ಅಲ್ಲಿ ಅಂತ ನಾನು ನಿರ್ಧಾರ ಮಾಡಿದ್ದು. ಅದಾದ್ಮೇಲೆ ಬಿಗ್ ಬಾಸ್ ಅವರು ನಮ್ಮ ತಾಯಿನ ಏನ್ ಅನ್ಸ್ತೋಣ ನಿಮ್ಮ ಅಮ್ಮವ್ರು ಒಳಗೆ ಬಂದಾಗ ಸ್ಟಾರ್ಟಿಂಗ್ ಅಂತೂ ನಾನು ಎಲ್ಲಿ ಕೂಲ್ ಇರಲ್ಲ ಅಂತ ನನ್ನ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ಟೆ. ನಮ್ಮ ತಾಯಿಯವರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅನ್ನೋದು ನೀವು ಅದ್ರಲ್ಲಿ ನೋಡ್ಬೋದು. ಕಣ್ಣಲ್ಲಿ ನೀರು ಹಾಕಿಲ್ಲ ಅವರು, ಅಳ್ಬಾರ್ದು, ನೀನು ಇರಬೇಕು, ನೀನು ಇರ್ಬೇಕಂದ್ಬಿಟ್ಟೆ ಜನ ಓಟ್ ಹಾಕಿರೋದು ಅಂತೇಳಿ ಬಿಡಿಸಿ. ಹಾಗೆ ನಿಮ್ಗೊಂದು ಧೈರ್ಯ ಬಂತು. ಆಕ್ಚುಲಿ ಟಾಪ್ ಫೈವ್ ಅಲ್ಲಿ ಯಾರು ಇರ್ತಾರೋ ಲಾಸ್ಟ್ ಕೊನೆ ದಿನ ಬಾಗಿಲು ತೆಗೆದು ಹೊರಗಡೆ ಬರ್ತಾರಲ್ಲ ಅವರೆಲ್ಲರೂ ವಿನ್ನರ್ಸ್. ದುಡ್ಡು ಕಪ್ಪು ಒಬ್ರಿಗೆ ಹೋಗ್ಬೋದು, ಅದು ಬಿಟ್ಟರೆ ಐದು ಜನನು ವಿನ್ನರ್ಸ್ ಅಂತ ನಾನು ಹೇಳ್ತೀನಿ. ಆ ವಿಚಾರ ತಗೊಂಡ್ರೆ ಅಣ್ಣ, ಹೌದು ಕಾರ್ತಿಕ್ ವಿನ್ ಆಗಿದ್ದು, ಬಟ್ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ದು ನಿಮ್ಮನೆ ನೀವು ಬಿಗ್ ಬಾಸ್ ಇಂದ ಬಂದಾಗ. ಏನ್ ಅನ್ಸುತ್ತೆ ಆ ಜನಗಳ ಪ್ರೀತಿ? ಇವತ್ತವರೆಗೂ ಇನ್ನ ನಡೀತೈತೆ ಊರ್ಗೆ ಹೋದ್ರೆ. ನಾನು ಇವತ್ತು ಇವಾಗ ಬಿಗ್ ಬಾಸ್ ಇಂದ ಬಂದು ಆಲ್ಮೋಸ್ಟ್ ಅಲ್ಲಿ ನಾಲ್ಕು ತಿಂಗಳಾಯ್ತಪ್ಪ, ಅಪ್ರಾಕ್ಸಿಮೇಟ್ಲಿ ಫೈವ್ ಮಂತ್ಸ್. ಇವತ್ತು ನನ್ನ ಪ್ರೋಗ್ರಾಮ್ಸ್ ನೀವು ನೋಡಿದ್ರೆ ನೀವು ಇದಂತೀರಿ. ಇವತ್ತು ಕಾಲೇಜ್ ಫಂಕ್ಷನ್ ಇರ್ಬೋದು, ಊರುಗಳಿಗೆ ಇವತ್ತು ಹೋದ್ರು ಅದೇ ಮೆರವಣಿಗೆನೇ ಅದೇ ಜನ. ನೀನು ಅದ್ ಏನ್ ಹೇಳ್ತೀನಿ ಅಂತಂದ್ರೆ, ಬಿಗ್ ಬಾಸ್ ಇಂದ ಬಂದ್ಮೇಲೆ ಕೆಲವರೆಲ್ಲಾನು ಕೈಗೆ ಬೈಕ್ ಸಿಕ್ಕಿಲ್ಲ. ನಾನು ಇವತ್ತು ಹೊರತೂರ್ಗೆ ಬಂದ್ರೆ ನಾನು ಇಲ್ಲೇ ಇರ್ತೀನಿ ನೋಡ್ರಿ, ಕೊಟ್ಟಿಗೆ ಇರ್ತೀನಿ, ಮನೆ ಹತ್ರ ಇರ್ತೀನಿ. ಸೆಲೆಬ್ರಿಟಿ ಅಂತ ಮಾಡೋದು ಯಾರು ಜನ? ಜನಕ್ಕೆ ಸಿಕ್ಕಿಲ್ಲ ಅಂತಂದವಾಗ ಏನ್ ಸೆಲೆಬ್ರಿಟಿ ಅಲ್ವಾ? ಅನ್ನ ನಾನು ಹೆಂಗ್ ತಗೊಂಡಿದ್ದೀನಿ ಅಂತಂದ್ರೆ, ಇದು ನಮ್ಮ ಜೀವನದಲ್ಲಿ ಒಂದು ಉನ್ನತವಾದ ಸ್ಥಾನಮಾನ ಜನ ಕೊಟ್ಟವ್ರೆ. ಜನ ಜೊತೆ ಬೆರೆದಿದ್ಮೇಲೆ ಆ ಸ್ಥಾನಮಾನ ಏನಕ್ಕೆ? ನಿಜ ಅಣ್ಣ, ನಿಜ. ಏನ್ ಅನ್ಸುತ್ತೆ ಅಣ್ಣ ಆಗಿನ ಲೈಫ್ಗೂ ಈಗ ಸೆಲೆಬ್ರಿಟಿ ಆದ ನಂತರ ಲೈಫ್ ಏನು ಅಂತಂದ್ರೆ ಅಣ್ಣ, ಆವಾಗ ಎಲ್ಲೋ ಒಂದ್ ಹತ್ತು ಕಣ್ಣು ಕಣ್ಣಿಕ್ಕಿದ್ವು ನಮ್ಮ ಮೇಲೆ, ಇವಾಗ ಒಂದ್ ಸಾವಿರಾರು ಕಣ್ಣುಗಳು ನಮ್ಮ ಮೇಲೆ ಕಣ್ಣಿಟ್ಟಿದ್ದಾವೆ ಅಂತ ಹೇಳ್ತೀನಿ. ಪ್ರೀತಿ ಅಪಾರ ಆಯ್ತು, ಸಮುದ್ರದ ಲೆಕ್ಕ ಆಗೋಯ್ತು. ಅವಾಗ ಎಲ್ಲೋ ಕುಂಟೆಗಿನ ಕಪ್ಪೆ ಹಂಗಿದ್ದೆ, ಅದೇ ಪ್ರಪಂಚ ಅಂತ. ಅದರಿಂದ ನದಿ, ನದಿಯಿಂದ ಇವಾಗ ಸಮುದ್ರ ಆಗೋಯ್ತು. ಸಮುದ್ರದಲ್ಲಿ ಎಷ್ಟು ತಾಕತ್ತಿದ್ರು ಈಜುತ್ತಾ ಇರ್ಬೇಕು, ಈಜು ಅಷ್ಟು ದಿನ ಇರ್ತೀರಿ, ಈಜೋದು ಬಿಟ್ಟವಾಗ ಮುಳುಗೋಗ್ತೀರಿ ಅಷ್ಟೇ. ಇದು ಸಮುದ್ರ ಅಂತ ಹೇಳ್ತೀನಿ. ನಮಗೆ ಗೊತ್ತಿರುವಂಗೆ ನಿಮ್ಮ ವರ್ತನೆಯಲ್ಲಿ ಏನೂ ಚೇಂಜ್ ಆಗಿಲ್ಲ, ಬಿಹೇವಿಯರಲ್ಲಿ. ನೀವು ಎಲ್ಲರೂ ಹೆಂಗೆ ಕ್ಲೋಸ್ ಆಗಿ ಮಾತಾಡಿಸ್ತೀರಾ ಹಂಗೆ ಮಾತಾಡಿಸ್ತಾ ಇದ್ದೀರಾ ಅಷ್ಟೇ. ಇಲ್ಲಿ ಏನು ಗೊತ್ತಣ್ಣ, ಇದು ಪಾಪಿ ಪ್ರಪಂಚ, ಯಾರಿಗೂ ಶಾಶ್ವತ ಅಲ್ಲ. ಇವತ್ತಿರೋ ನಾಳೆ ಇಲ್ಲ, ಹೌದಾ? ಈ ನಾಟಕಗಳು ಆಡ್ಕೊಂಡು ಬಿಲ್ಡಪ್ಗಳು ಕುಟ್ಕೊಂಡು ಏನೋ ಇದು ಮಾಡ್ದಾಗ ಮಾಡಿದ್ರೆ ಏನು ಇಲ್ಲ. ಇವಾಗ ನಾನು ಕೆಲವರು ನಮ್ಮ ಊರುಗಳಲ್ಲಿ ಸೆಲೆಬ್ರೇಟ್ ಮಾಡಿದಾಗ ಕಮೆಂಟಲ್ಲಿ ನೋಡ್ದಾಗ ಯಾರೋ ಒಬ್ಬ ಏನು ಸಾಧನೆ ಮಾಡೋರು ಅಂದ್ಬಿಟ್ಟು ಇವ್ರಿಗೆ ಇಷ್ಟು ಮಾಡ್ತಾ ಇದ್ದೀರಾ ಅಂತ ಅಂದ್ರು. ಅವನಕ್ಕೇನೋ ಇಡ್ಸಿಲ್ಲ ನಮ್ದು, ಇಲ್ಲ ನಾವು ಬಡವಿ ಏನಂತ ತಿಂದಿದ್ರ ಏನೋ ಗೊತ್ತಿಲ್ಲ. ನಾನು ಅಂತ ಅವ್ರಿಗೆ ಏನು ಹೇಳ್ತೀನಿ, ದಿನ ಬಂದು ನಮ್ಮ ಮನೆ ಹತ್ರ ಬಂದು ಹೋಗಲಿ, ನಾವು ಮಾಡ್ತಾ ಇರೋ ಕೆಲಸ ಏನು, ನಮ್ಮ ಸ್ವಾರ್ಥಕ್ಕೆ ಮಾಡ್ತಾ ಇದ್ದೀರಾ, ಇಲ್ಲ ಇದನ್ನ ಏನಕ್ಕೆ ಮಾಡ್ತಾ ಇದ್ರಿ? ಯಾಕೆ ಹೇಳ್ತೀನಿ ಅಂತಂದ್ರೆ, ಮೀಡಿಯಾ ಮುಂದೆ ಬಂದು ಮಾತಾಡ್ಬೇಕಾದ್ರೆ ತಾಕತ್ತಿರ್ಬೇಕು. ಹೌದು, ಇರೋದಿದ್ದಂಗೆ ಹೇಳಕ್ಕೂ ಮೀಟ್ ಇರ್ಬೇಕು ಅಲ್ವಾ? ಅದರಲ್ಲಿ ನಾವು ಇವಾಗ ಒಬ್ಬರು ತಂಟೆಗೆ ಹೋಗಿ ನಾನು ಇವತ್ತು ಮಾತಾಡಿದಿಲ್ಲಣ್ಣ. ಕೆಲವೊಂದು ಎರಡು ಮೂರು ವಿಡಿಯೋಗಳು ನಾನು ಮಾತಾಡಿದಾಗ ನನ್ಗೆ ಎಲ್ಲೆಲ್ಲಿಂದ ಫೋನ್ಸ್ ಬಂತು ಅಂದ್ರೆ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ನಾನು ಫೋನ್ ಮಾಡಿ ಹೇಳಿದ್ರು, ಸಂತೋಷ್ ನೀನು ಮಾತಾಡಬಾರ್ದಪ್ಪ, ಯಾಕಂತಂದ್ರೆ ನೀನು ಮಾತಾಡೋ ಮಾತು ಅವ್ರನ್ನ ಗುರುತಿಸ್ತೈತೆ. ಹೌದೌದು, ನೀನೇ ಅವ್ರನ್ನ ಬೆಳೆಸಕ ಹೋಗ್ತಾ ಇದ್ದೀವಿ. ನಾವು ನಾನು ಅವಾಗ ಏನು ಅನ್ಕೊಂಡೆ ಅಂತಂದ್ರೆ, ನಾವು ತಿರ್ಗ ಅದ್ರ ಬಗ್ಗೆ ಮಾತಾಡ್ತೀರ ಅಷ್ಟೇ ಅಂತ ಹೇಳ್ಕೊಂಡು ಇಗ್ನೋರ್ ಮುಗೀತು. ಇಗ್ನೋರ್ ಅನ್ನೋ ಪದ ಎಲ್ಲಿ ಬಳಸ್ಬೇಕೋ ಅಲ್ಲಿ ಬಳಸ್ತಾ ಇದ್ದೀನಿ ಅಷ್ಟೇ. ಪರ್ಫೆಕ್ಟ್ ಅಣ್ಣ.
ಅಣ್ಣ, ನಿಮ್ಮ ಬಾಲ್ಯ ದಿನಗಳು ಸ್ಕೂಲ್ ಎಲ್ಲಿ ಓದಿದ್ದು? ವರ್ತೂರಲ್ಲೇ? ನಾನು ವರ್ತೂರಲ್ಲೇ ಸ್ಕೂಲ್ ಓದಿದ್ದು, ಕೆ ಕೆ ಇಂಗ್ಲಿಷ್ ಸ್ಕೂಲ್ ಅಂದ್ಬಿಟ್ಟು 10th class ಅಲ್ಲಿ ಓದಿದೆ. ಅದಾದಮೇಲೆ ಲೇಡಿ ವೇಲಂಕಣಿ ಅಂದ್ಬಿಟ್ಟು 1st PU 2nd PU ಅಲ್ಲಿ ಮಾಡಿದೆ. ಅದಾದಮೇಲೆ ಡಿಗ್ರಿ ಬಂದ್ಬಿಟ್ಟು ನ್ಯೂ ಹಾರಿಸನ್ ಕಾಲೇಜು ಬೆಲೆಂದೂರು ಹತ್ರ ಅಲ್ಲಿ ಮಾಡಿದ್ದೆ. ಅಣ್ಣ, ನಿಮ್ಗೆ ಎಜುಕೇಷನ್ ಟೈಮಲ್ಲಿ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಅವ್ರು ಇನ್ನೂ ನನಗೆ ಟೆಚ್ಚಲಿದ್ದಾರೆ ಅಂದ ಎಷ್ಟು ಜನ ಅಂದ್ರೆ ನಂದು ಸಮುದ್ರ ಇದ್ದಾಗ ನಾನು ಏನೇ ಹೇಳ್ತಾರೆ ಅಂತಂದ್ರೆ ಇವರು ನನ್ನ ಬೆಸ್ಟು ಇವ್ರು ಇದ್ರು ಅಂತಿಲ್ಲ. ನಾನು ಹೊರಗಡೆ ತುಂಬಾ ಅವ್ರೆ ಹೊರಗಡೆ ಅದು ಬಿಟ್ಟು ಈಗ ಕೆಲವೊಬ್ರು ಹೆಸರು ಹೇಳಿದ್ರೆ ಇನ್ ಕೆಲವೊಬ್ರು ಫೋಟೋ ಬರ್ತಾರೆ. ಇದು ನಂದು ಸಮುದ್ರ, ನಾನು ನಿನ್ನೂ ಅಣ್ಣ ಅಂತ ಮಾತಾಡೋದು, ಇನ್ನೊಂದು ಚಿಕ್ಕ ಹುಡುಗನ್ ಬಂದ್ರೆ ಅವ್ನು ಅಣ್ಣ ಅಂತ ಮಾತಾಡೋದು. ಯಾರು ಜಾಸ್ತಿ ಯಾರು ಕಡಿಮೆ ಅಂತ ಹಿಂಗೆ ಹೇಳ್ತೀರಾ? ಕೆಲವೊಂದು ನಾವು ಹೌದು ನೀವು ಹೇಳ್ದಂಗೆ ಕೆಲವೊಂದು ನಾವು ಓಪನ್ ಆಗಿ ಶೇರ್ ಮಾಡ್ಕೊಳೋದು ಅದೆಲ್ಲ ಅಂತಾನೆ. ಒಂದು 3-4 ಜನ ಇದ್ದಾರೆ ಇದ್ದಾರೆ, ಅವ್ರ ಹೆಸರುಗಳೇನು ಹೇಳೋದು ಬೇಡ. ಆಯ್ತು, ಒಂದು 3-4 ಜನ ಇದ್ದಾರೆ, ಅವ್ರ ಹತ್ರ ಒಳ್ಳೇದು ಕಿತ್ತು ಏನಾನಿದ್ರೆ ಪರ್ಸ್ನಲ್ ಮಾತಾಡ್ಕೊಳ್ತೀನಿ. ಬಟ್ ಫ್ರೆಂಡ್ಶಿಪ್ಪು ಫ್ರೆಂಡು ಅಂತ ಬಂದಾಗ ಸುಮಾರು ಜನ ಇದ್ದಾರೆ, ಯಾರನ್ನೂ ನಾನು ಕಡಿಮೆ ಇವ್ರೆಚ್ಚು ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ಎಲ್ಲರನ್ನೂ ಒಂದೇ ಥರ ಅಲ್ಲ, ಅಷ್ಟೇ ಪ್ರೀತಿ ಕೊಡ್ತಾರೆ. ಅಷ್ಟೇ ಪ್ರೀತಿ ಕೊಟ್ಟಾಗ ನಾವು ಯಾರನ್ನೂ ನಾವು ಅವ್ರು ಹೆಚ್ಚು ಕಡಿಮೆ ಏನಾಗ್ತಾರಲ್ಲ ಎಲ್ಲರೂ ಬೇಕು. ಅಣ್ಣ, ಒಂದೇ ಒಂದು ಆಫ್ ಸ್ಕ್ರೀನ್ ಅಲ್ಲಿ ನನಗೆ ಅಭಿ ಅಂತ ಕರೆದ್ರೆ ಒಂಚೂರು ಚೆನ್ನಾಗಿರ್ತದೆ. ಅಭಿ ಏನಿ ಅಣ್ಣ, ದಯವಿಟ್ಟು ಅಣ್ಣ. ಇನ್ನೊಂದು ಏನು ಗೊತ್ತಣ್ಣ, ಯಾವತ್ತಾಗಲಿ ಮರ್ಯಾದೆ ಕೊಟ್ಟು ತಗೊಂಡ್ರೆ ಅದು ಗೌರವ ಇರ್ತದೆ. ಓಕೆ, ಅರ್ಥ ಮಾಡ್ರಿ. ಇವಾಗ ಅಣ್ಣ ಅಂದ್ಬಿಟ್ರೆ ಏನು ಸೌದ ಆಯ್ತಾ, ಏನಾನ ಇದಾಯ್ತಾ, ಮಾತುಗಳು ಏನಾನ ಇದಾಯ್ತಾ? ಇವಾಗ ಅದನ್ನೇನು ಹೇಳಿ ಹೋಗೋ ಬಾರ ಅನ್ಸ್ಕೊಂಡು ಅದ್ರ ಹಿಂದೆ ಬರ್ರಿ, ಇಂಪ್ಯಾಕ್ಟ್ ಹೆಂಗಿರ್ತದೆ ಹೇಳ್ರಿ. ಹೌದು ಅಲ್ವಾ? ಅಷ್ಟೇನೆ. ಓಕೆ, ಎಜುಕೇಷನ್ನು ನಾನು ಎಲ್ಲ ಕಾಲೇಜ್ಗಳಿಗೆ ಹೋದಾಗ ಮತ್ತೆ ನಮ್ಮ ಮನೆ ಹತ್ರ ಯೂತ್ಸ್ ಯಾರಾದ್ರೂ ಬಂದ್ರೆ ನಾನು ಹೇಳ್ತೀನಿ, ಎಜುಕೇಷನ್ ಬೇಕು, ಎಜುಕೇಷನಿಂದನೇ ಬದುಕಬೇಕಂತ ಏನು ಇಲ್ಲ. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಇವತ್ತಿನ ಸೊಸೈಟಿನಲ್ಲಿ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ನಿಮಗೆ. ಮಗು ಮನೆ ಸ್ಕೂಲ್ಗೆ ಸೇರಿಸಿದಾರೆ 6.5 lakh, ಇನ್ನ ಅದು 1st class ಕೂಡ ಅಲ್ಲ. ಅದು ಏನೇನೋ ಐತೆ, ಇವಾಗ 1st LKG UKG ಮಾತ್ರ ನನ್ಗೆ ಗೊತ್ತಿದ್ದು, ಇವಾಗ ಅದೇನೋ 3KG 4KG 3KG ಎಜುಕೇಶನ್ ಸಿಸ್ಟಮ್ ಏನಾಗ್ಬಿಡುತ್ತೆ ಇವಾಗ ಅಂತಂದ್ರೆ. ಇವತ್ತು ಪ್ರೆಸೆಂಟ್ ಹೇಳ್ತೀನಿ ನೋಡ್ರಿ, ನಿಮ್ಮ ಮಗ ಎಲ್ಲಿ ಓದ್ತಾ ಇದ್ದಾನೆ, ನಿಮ್ಮ ಮಗನ ಎಲ್ಲ ಹಾಕಿದ್ರು ಅಂದ್ರೆ ಅದೇ 8 lakh rupees ಸ್ಕೂಲು, ಅದೇ 6 lakh ಸ್ಕೂಲ್ ಹೆಸರು ಹೇಳಲ್ಲ, ಅದ್ ಹೇಳಕ್ ಬರ್ಬೇಕಲ್ಲ ಅಂತ ಇದೆ ಅಂತ ನಾನಲ್ಲ ಕಾಲೇಜ್ ಅವರೆಲ್ಲ ಇಲ್ಲ ಹೇಳೋದು. ನಾನು ಕೆಲವೊಂದು ಫಸ್ಟ್ ತಂದೆ ತಾಯಿಗೆ ಇಂಟ್ರೂವ್ ಮಾಡಿದ್ರು, ಅದ್ರಲ್ಲಿ ಪಾಸ್ ಆದ್ಮೇಲೆ ಮಗುಕ ಸೀಟ್ ಕೊಟ್ಟಿದ್ದು. ಇದು ಒಂದು ಅರ್ಥ ಮಾಡ್ಕೊಬೇಕು, ಇವತ್ತು ಕರ್ನಾಟಕದಲ್ಲಿ 10th ರಿಸಲ್ಟ್ ಬಂದಿದ್ದು ಹೆಂಗೆ ಗೊತ್ತಾ, ಟಾಪ್ ಬಂದಿದ್ದು ಒಬ್ಬ ರೋಡ್ ಸೈಡ್ ವ್ಯಾಪಾರಿ ಮಗನು. ಹೌದು, ಅವಾಗ ಅವ್ರ ತಂದೆನು ಓದಿರ್ಬೇಕು ಅಂತಂದಿದ್ರೆ ಅವಾಗ ಎಜುಕೇಶನ್ ಎಲ್ಲಿ? ಇವಾಗ ದೊಡ್ಡ ದೊಡ್ಡ ಸ್ಕೂಲು ಕಾಲೇಜ್ಗಳು ಇವ್ರು ಕೊಡ್ತಾ ಇರೋದು ಏನು ಸಂದೇಶ ಇದು? ತಂದೆ ತಾಯಿ ಓದಿರ್ಬೇಕು, ಮಕ್ಕಳು ಓದ್ಬೇಕು ಅಂತಂದ್ರೆ ಅವಾಗ ಕೂಲಿ ಮಾಡೋ ಮಕ್ಕಳು ಕೂಲಿ ಮಾಡ್ಕೊಂಡೇ ಇರಬೇಕು. ಅದೇ ತಾನೆ ಡ್ರೆಸ್ ಕೋಡ್ ಐತೆ ಎಜುಕೇಶನ್ ಕ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೇಳೋದು ಯಾರು ಎಜುಕೇಶನ್? ಇದೇನು ಸಿಸ್ಟಮ್ ಇದು? ಕೆಲವೊಂದೆಲ್ಲ ಬ್ಲೈಂಡ್ ಆಗಿ ಬಿಲೀವ್ ಮಾಡ್ತಾ ಇದೀರಿ ನಾವು, ಬ್ಲೈಂಡ್ ಬಿಲೀವ್ ಇದು ಹೌದಾ ಇಲ್ಲ? ಹೌದು ಅಣ್ಣ, ನಿಜ. ಬ್ಲೈಂಡ್ ಬಿಲೀವ್, ಡ್ರೆಸ್ ಯಾಕೆ ಹಾಕ್ಸ್ಬೇಕು ಮತ್ತೆ ಅಲ್ವಾ? ಆ ಕಾರಣಕ್ಕೆ ಕೆಲವೊಂದ್ರನ್ನ ನಾವು ಗೊತ್ತಿದ್ರು ಇದು ತಪ್ಪು ಅಂದ್ರೂ ನಾವು ಅದರಿಂದ ಹೋಗ್ತಾ ಇದೀವಿ, ಹಂಗಾಗ್ಬಿಟ್ಟಿದೆ. ಸಿದ್ಧಗಂಗಾ ಮಠದಲ್ಲಿ ಓದೋರು ಫಾರಿನ್ ರಿಟರ್ನರ್ಸ್ ಇಲ್ಲ, ಗ್ರೀನ್ ಕಾರ್ಡ್ ಹೋಲ್ಡರ್ಸ್ ಇಲ್ಲ. ಎಜುಕೇಶನ್ ಎಲ್ಲಿ ಗೊತ್ತಾಣ, ಜ್ಞಾನಕ್ಕೋಸ್ಕರ ಈಗ ಎಜುಕೇಶನ್ ಇರಬೇಕು, ಕೊಚ್ಕೊಳಕ ತೋರ್ಸ್ಕೊಳಕಲ್ಲ. ಇದೇ ಇಂಜಿನಿಯರ್ ಸ್ಟೂಡೆಂಟ್ಗಳು ತೋರಿಸ್ತೀನಿ ಬರ್ರಿ, ಹಾಸ್ಕೂಲ್ ಮೇಸ್ಕೊಂಡವ್ರಿ ABCD ಬರಲ್ಲ. ಇಂಜಿನಿಯರಿಂಗ್ ಇಂಜಿನಿಯರಿಂಗು ಅದ್ ಹೆಂಗ್ ಮುಗಿಸ್ನೋ ಆ ಭಗವಂತ ಗೊತ್ತು, ಅದ್ ಹೆಂಗ್ ಬಂತ ಸರ್ಟಿಫಿಕೇಟ್ಗಳು ಇವೆಲ್ಲ ಹೆಂಗ್ ಏನಾಗ್ಬಿಡೈತೆ ಅಂತಂದ್ರೆ, ಎಜುಕೇಶನ್ ಸಿಸ್ಟಮ್ ಹೇಳ್ಕೊಳಕ್ ಹೋದವ್ರು ಆಗೋದ್ರು, ತಿಳ್ಕೊಳಕ್ ಹೋದವ್ರು ಕಮ್ಮಿ ಆಗೋದ್ರು, ಹೇಳ್ಕೊಳಕ ತೋರ್ಕೆ ಆಗೋದು ಏನಕ್ಕ ಅದ್ ಹಾಕ್ಬೇಕಲ್ಲ ಮದ್ವೆ ಕಾರ್ಡಾಗ ಏನೇನೋ ಇದ್ರಗಳ ಅಂದ್ಬಿಟ್ಟು ಹಂಗಾಗೋಯ್ತು. ಅರ್ಥ ಮಾಡ್ರಿ, ಇವಾಗ ಎಜುಕೇಶನ್ ಅಂದ್ರೆ ಏನು? ಜ್ಞಾನ. ಆ ಕಾಲದಲ್ಲಿ ಆಲ್ದ ಮರ್ ಕೆಳಗಡೆ ಹೇಳ್ಕೊಡೋರು, ಅದು ಬರ್ತಾ ಬರ್ತಾ ಕಾಲಕ್ರಮೇಣ ಶಾಲೆಗಳಾಯ್ತು, ಕಾಲೇಜ್ ಆಯ್ತು, ಆಯ್ತು. ಎಜುಕೇಶನ್ ಎಂಡ್ ಅನ್ನೋದೈತಾ? ಇಲ್ಲ. ನಾನು ಪೂರ್ತಿ ಓದ್ಬಿಟ್ಟಿದೀನಿ, ಇನ್ನು ಇದಾದ್ಮೇಲೆ ಇಲ್ಲ ಅನ್ನೋದೈತಾ? ಇದೊಂದು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ? ಇಲ್ಲಿ ಏನಾಗೋಯ್ತು, ನಿನ್ ಮಗಳು ಡಾಕ್ಟ್ರು, ಓ ನನ್ನ ಮಗನ ಇಂಜಿನಿಯರ್. ಅವ್ನು ಬಂದ್ಬಿಡ್ತದೆ ಮಗು ಕತ್ ಫೀಡ್ ಮಾಡೋದು, ನೀನ್ ಇದೇ ಆಗ್ಬೇಕು, ನೀನ್ ಇದೇ ಆಗ್ಬೇಕು, ನೀನ್ ಓದ್ಬೇಕು ಓದ್ಬೇಕು ಓದ್ಬೇಕು. ಈ 10th ರಿಸಲ್ಟ್ ಬಂದಾಗ ಎಷ್ಟು ಜನ ಸಾಯ್ತಾರೆ ಅರ್ಥ ಮಾಡ್ಕೊಳ್ರಿ, ಹುಡುಗರು ಭಯ ಬಿದ್ದು. ತಂದೆ ತಾಯಿಗಳ ನಾಲೆಡ್ಜ್ ಇಲ್ಲ, ಏನು ಸಾಧನೆಗೆ ಇಂಥದೇ ಅಂತದೇ ಅನ್ನೋ ಕ್ಷೇತ್ರ ಇಲ್ಲ. ಖಾಲಿ ಸ್ಯಾನಿಟರಿ ಪಿಟ್ ಎತ್ತವನು ನಮ್ಮೂರಲ್ಲಿ 2 lakh ಸಂಪಾದನೆ ಮಾಡ್ತಾನೆ. ಎಷ್ಟು? 2 lakh. 2 lakh ಇಂಜಿನಿಯರ್ 1 lakh ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟೈತೆ ಕಷ್ಟ? ಅವ್ನು ಎಷ್ಟು ಓದಿರೋದ? ಊರ್ನು ಬಿಡ್ಬೇಕು ಮತ್ತೆ. ಅದಕ್ಕ ಯಾರನ್ನೇ ಹೇಳೋದು, ಸಂಪಾದನೆಗೆ ಸಾಧನೆಗೆ ಇಂಥದೇ ಅಂತದೇ ಅನ್ನೋ ಕ್ಷೇತ್ರ ಇಲ್ಲ. ಎಲ್ಲಿ ನಾವು
ಅವಮಾನ ಪಡ್ದೀರಾ ಅಲ್ಲ ಅವಮಾನ ಅನ್ಕೊಂದಿರಾ, ನಾವು ಆ ಕೆಲ್ಸಕ್ಕೆ ಗೌರವ ಕೊಡ್ತಿರೋ ಆ ಕೆಲ್ಸ ನಮ್ಗ ಕೈ ಹಿಡಿತದೆ. ನಾನು ಒಂದು ಟೈಮಲ್ಲಿ ದನ ಕರು ಅಂದಾಗ ಈ ಈ ಕಾಲದಲ್ಲಿ ಇದ್ದಾವನ ಇವನೇನ್ ಗುಗ್ಗುನ ಇವನೇನು ದಡ್ಡ ಈ ತರ ಅನ್ನೋರು. ಯಾಕ ಅದೇ ಸೂರ್ಯನೇ ಅದೇ ಚಂದ್ರನೇ ಅದೇ ಗಾಳಿ ಹೌದಾ ಪ್ರಪಂಚ ಅದೇ ಕೆಲವ್ರು ಏನಂತಾರೆ ಬದಲಾಗಿಲ್ಲ ನಾವು ಬದಲಾಗ್ತಾ ಇದ್ದೀರಿ ನಮ್ಮ ತನನ್ ಬಿಡ್ತಾ ಇದ್ದೀರಿ ಅಲ್ವಾ. ನಿಜ ನಿಜ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಲ್ಲಾದ್ರೂ ರೈತರಾಗ್ರಿ ಅನ್ನೋದೈತ ಪಾಠ, ಯೋಧರಾಗ್ರಿ ಅನ್ನೋ ಪಾಠ ಆಯ್ತಾ. ಮಕ್ಕಳನ್ನ ಕೇಳ್ತಾರೆ ಏನಾಗ್ತೀರಾ ನೀವು ಅಂತ, ಡಾಕ್ಟ್ರು ಇಂಜಿನಿಯರ್ ಅಂದ್ರೆ ಚಪಾಲಿಗಳು ಹೊಡಿತಾರೆ, ರೈತರು ಅಂದ್ರೆ ಇವನ್ ಕೆಲ್ಸ ಬರ್ ನನ್ನೇ ಅಂದ್ರು. ನಾನು 10th ಅಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಎಲ್ಲ ಮಕ್ಕಳನ್ನು ಕೇಳಿದ್ರು ನಮ್ಮ ಪ್ರಿನ್ಸಿಪಾಲ್ ಸರ್ ಬಂದು ನಾನು ರೈತನಾಗ್ತೀನಿ ಅಂದ್ರೆ ನಗದು ಬಿಟ್ರು ಎಲ್ಲ ಕ್ಲಾಸ್ ಕ್ಲಾಸ್ ಟೀಚರ್ ಸಮೇತವಾಗಿ. ಇವತ್ತಿ ರೈತನ ನೋಡಕ್ ಎಲ್ಲಿ ಬರ್ಬೇಕು ಎಷ್ಟೊತ್ತು ಕಾಯ್ಬೇಕು ಅಲ್ಲ ಜಂಬುಕ್ ಪ್ರೋಗ್ರಾಮ್ಸ್ ಇರೋದಕ್ಕೆ ನಾನು ಹೇಳ್ತಾ ಇರೋ ಅದಕ್ಕ ಸಾಧನೆಗೆ ಇಂತದೆ ಅಂತದೆ ಅನ್ನೋ ಕ್ಷೇತ್ರ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಬೇಕು. ಸ್ಯಾನಿಟರಿ ಪಿಟ್ಟು ಅಂತೀರ್ ನಾವು, ಅದಕ್ಕೆ ಏನಪ್ಪ ಅಂತ ಕೆಲ್ಸನ ಅಂತ. ಸಂಪಾದನೆ ಎಷ್ಟ 2,00,000 ಯಾವನ್ ಏನ್ ಕೇಳೋದೇನ್ ಬೇಕಾಗಿಲ್ಲ. 6 ತಿಂಗಳು ಗಾಡಿ ನಿಲ್ಸಿದ್ರು ಅವ್ನ್ ಕೇಳೋನಿಲ್ಲ ಅರ್ಥ ಮಾಡ್ರಿ. ಅವ್ನ 4 ಜನಕ್ಕ ಆಳುಗಳನ್ನ ಇಕ್ಕೊಂಡವನೆ, 4 ಜನಕ್ಕ ಜೀವನ ಕೊಟ್ಟವನೆ ಅಂತ ಆಯ್ತಾನ. ಫಸ್ಟ್ ಗೌರವಿಸ್ಬೇಕು ನಾವು, ಪ್ರೀತಿಸ್ಬೇಕು. ಕೆಲ್ಸ ಯಾವ್ದೇ ಇರ್ಬೋದು ಅದ್ರ ಗೌರವ ಕೊಟ್ರೆ ಅದು ನಮ್ಗ ಗೌರವ ಕೊಟ್ಟು ನಮ್ನ ಒಂದ್ ಜನಕ್ಕೆ ಕರ್ಕೊಂಡು ಹೋಗ್ತದೆ. ನಾನು ಬಸವಣ್ಣನ ಸೇವೆ ಅಂತ ಮಾಡ್ರಿ ಅಂತ ಹೇಳಿದ್ದು, ಬಿಸ್ನೆಸ್ ಮಾಡ್ರಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೇವೆ ಅಂದ್ರೆ ಹೆಂಗೆ ನೋಡ್ರಿ, ಇವಾಗ ನಾವು 0 ಎಕ್ಸ್ಪೆಕ್ಟೇಷನ್ ಬಸಪ್ಪನ್ ಸಾಕ್ಬೇಕು, ಸಾಕ್ತಾ ಇದ್ದೀರಿ, ಹೊಟ್ಟೆ ತುಂಬಾ ಮೇವಾಗ್ತೀರಿ, ಜಾತ್ರೆಗಳಿದ್ರೆ ಮೆರೆಸ್ತೀನಿ, ನಾನ್ ಹಿಂಗ್ ಒಡವೆ ಹಾಕೊಂತೀನ, ನಮ್ ದನಗಳಿಗೂ ಒಡವೆಗಳು ಮಾಡಿಸಿದೀನಿ ನೋಡಿ ನೋಡ್ತೀನಿ ನೋಡ್ತೀನಿ ಅಂತ ಆಯ್ತಾ. ಬಂಗಾರ ಚೈನು ಬೆಳ್ಳಿ ಕಾಲ್ಕೊಂಬುಗಳು ಕರ್ಗುಗಳು ಎಲ್ಲ ಮಾಡಿ ನಾನು ಇವತ್ತು ದನಗಳನ್ನ ಸಾಕ್ತಾ ಇರೋದು. ಆ ಕಾರಣಕ್ಕ ಅದು ನಾನು ಹೇಳ್ದೆ, ಇವತ್ತು ಹೇಳ್ತೀನಿ, ನಿಮಗೂ ಹೇಳ್ತೀನಿ ನೋಡ್ರಿ, ಸೇವೆ ಅಂತ ಮಾಡ್ರಿ. ನೀವೇನು 10 ರೂಪಾಯಿ ಅಂತ ಸೇವೆ ತರ ಮಾಡ್ತಿದ್ರು, 1,000 ರೂಪಾಯಿ ರಿಟರ್ನ್ ಕೊಡ್ತಾನೆ ಭಗವಂತನು ನಿಮ್ಗ. ನೀವು ಚೆನ್ನಾಗಿ ಯೋಚನೆ ಮಾಡ್ರಿ, ಬಸವನ್ ದೇವ್ರನ್ನ ನಾವು ಕರೆಕ್ಟ್ ಆಗಿ ಸೇವೆ ಮಾಡಿದ್ರೆ ಕುಂಬನ್ ಕಳಶಕ್ಕೆ ಮೆರೆಸ್ತಾನೆ ನಮ್ಮನ್ನ. ಆತ್ಮಕ್ಕೆ ಏನಾನ ಮೋಸ ಮಾಡಿದ್ರೆ ಕಾಲಾಗಿ ಲಾಳ ಹಾಕಿ ಪಾತಾಳಕ್ಕೆ ಕುಳಿತು ಬಿಡ್ತಾನೆ, ಪಾತಾಳಕ್ಕೆ ಹೋಗ್ಬಿಡ್ತೀವಿ ನಾವು. ಅದಕ್ಕ ನನ್ಗ ಯಾವ್ಯಾವ ರೀತಿನಲ್ಲೋ ನೋವುಗಳು ಕೊಡ್ಬೇಕು ಅಂತ ಬಂದ್ರು. ಈ ಶಿವನ್ಕ ಎಡೆ ಇಕ್ಕದಂಗೆ ಭಗವಂತ ನನ್ ಬಸವನ್ ದೇವ್ರೆ ಕಾದಿದ್ದಾನೆ. ಆ ಅಪ್ಪನ್ಕ್ ನಾನು ಮಾಡಿದ್ಕೆ ಇದು ನನಕ್ ಬಂದಿದ್ದು ಕೆಲವೊಂದು ಸಿಚುವೇಶನ್ಸ್ ಬೇರೆ ಯಾರಿಗಾದ್ರು ನಾರ್ಮಲ್ ಪೀಪಲ್ ಬಂದಿದ್ರೆ ಬಹಳ ಕಷ್ಟ ಆಗ್ತಿತ್ತು.